ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಹೊರವಲಯದ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ವೈಕಲ್ ಅಸೆಂಬ್ಲಿ ಫಿಟ್ಟರ್ ಮತ್ತು ಆಟೋಮೊಬೈಲ್ಸ್ ವೆಲ್ಡರ್ ತರಬೇತಿಗೆ ಎಸ್ಎಸ್ಎಲ್ಸಿ ಪಾಸಾದ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಯಿತು. ಈ ವಿಷಯವನ್ನ ತರಬೇತಿ ಕೇಂದ್ರದ ಪ್ರಾಚಾರ್ಯ ಅಶ್ವಿನ್ ಕುಮಾರ್ ಸೋಮಣ್ಣನವರು ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ತರಬೇತಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮೊದಲು ಒಂದು ವರ್ಷ ತುಮಕೂರಿನಲ್ಲಿ ತರಬೇತಿ ಹಾಗೂ ಎರಡು ಮತ್ತು ಮೂರನೇ ವರ್ಷ ಬೆಂಗಳೂರಿನ ಪ್ರತಿಷ್ಠಿತ ಕಾರು ಉತ್ಪಾದನಾ ಕಂಪನಿ ಟಯೋಟಾದಲ್ಲಿ ಸ್ಟೈಫಂಡ್ ಜೊತೆಗೆ ಆನ್ ಜಾಬ್ ತರಬೇತಿ ನೀಡಲಾಗುವುದು ಎಂದರು. 17 ರಿಂದ 20 ವರ್ಷದೊಳಗಿನ ಯುವಕರಿಗೆ 3 ವರ್ಷ ತರಬೇತಿ, ಸಿಟಿಟಿಎಸ್ ಸರ್ಟಿಫಿಕೇಟ್, ಎಎಸ್ಡಿಸಿ ಸರ್ಟಿಫಿಕೇಟ್, ಎನ್ಎಸಿ ಸರ್ಟಿಫಿಕೇಟ್ ಅನ್ನು ನೀಡಲಾಗುವುದೆಂದು ಹೇಳಿದರು. ನಮ್ಮ ರಿಲೇಟೆಡ್ ಆದರೆ ಆಟೋಮೆಕ್ ಕಂಪ್ನಿ ಇರ್ಬೋದು, ಟಫೆ ಇರ್ಬೋದು, ಈ ಥರ MNC ಕಂಪ್ನೀಸ್ ಎಲ್ಲವೂ ನಮ್ಮ ಜೊತೆ ಟೈಪ್ ಇರೋದ್ರಿಂದ ಅಂಥ ಕಂಪ್ನೀಸ್ಗಳಿಗೆ ನಾವು ಪ್ಲೇಸ್ಮೆಂಟನ್ನು ಮಾಡ್ಬೋದು. ಸೊ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಈ DTDM ಇಂದ ಮುಂದೆ ಫ್ಯೂಚರ್ ಸ್ಟಡೀಸ್ ಏನಾದರೂ ಮಾಡ್ಬೋದಾ, ಹೈಯರ್ ಸ್ಟಡೀಸ್ಗೆ ಹೋಗ್ಬೋದಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಸೊ DTDM ಕಂಪ್ಲೀಟ್ ಆದಮೇಲೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಪೋಸ್ಟ್ ಡಿಪ್ಲೊಮಾ ಮಾಡ್ಕೋಬೋದು ಅಥವಾ ಇಂಜಿನಿಯರಿಂಗಲ್ಲಿ ಡೈರೆಕ್ಟಾಗಿ ಲ್ಯಾಟರಲ್ ಎಂಟ್ರಿಯನ್ನು ಪಡ್ಬೋದು. ಈಗಿನ ಪದ್ಧತಿಯ ಪ್ರಕಾರ ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ ವಿದ್ಯಾರ್ಥಿಗಳು ಇಂಜಿನಿಯರಿಂಗಲ್ಲಿ ಯಾವುದೇ ಕೋರ್ಸನ್ನು ಅದು ಆಯ್ಕೆ ಮಾಡ್ಕೋಬೋದು. ಅದು ಡಿಪ್ಲೊಮಾ ಇಂಜಿನಿಯರಿಂಗ್ ಆಟೋಮೊಬೈಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಅವೆಲ್ಲ ಕೋರ್ಸ್ಗಳನ್ನು ಅವರು ಆಯ್ದುಕೊಳ್ಳಬಹುದು. ಇನ್ನು ಇದಕ್ಕೆ ಅರ್ಹತೆ ಎಲಿಜಿಬಿಲಿಟಿ ಅಂತ ಬಂದಾಗ ನಮ್ಮ ಅಡ್ಮಿಷನ್ಗಾಗಿ ನಾವು SSLC ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಇದನ್ನು ಅಡ್ಮಿಷನ್ ಪ್ರೊಸೆಸ್ನ ಕೊಡ್ತೀವಿ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಇಬ್ಬರಿಗೂ ಇದು ಅಡ್ಮಿಷನನ್ನು ನಾವು ಪ್ರವೇಶ ಪಡೆದುಕೊಳ್ಳಬಹುದು, ಅಡ್ಮಿಷನನ್ನು ಕೊಡುತ್ತೇವೆ. ಇದಕ್ಕೆ ಏಜ್ ಲಿಮಿಟ್ ಏನಂತೀವಿ ನಾವು, ವಯೋಮಿತಿ, ಇದು 16 ರಿಂದ 35 ವರ್ಷವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಅಡ್ಮಿಷನನ್ನು ಕೊಡುತ್ತೇವೆ. ಇನ್ನು ತರಬೇತಿಗೆ ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. 8 6 6 0 1 0 1 9 7 8 8 6 6 0 1 9 7 7 9 ಈ ಫೋನ್ ನಂಬರ್ಗೆ ಸಂಪರ್ಕಿಸಲು ಪ್ರಾಚಾರ್ಯರು ಕೋರಿದ್ದಾರೆ. ತುಮಕೂರು ನಗರದ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ವಿಶ್ವ ತುರ್ತು ಆರೋಗ್ಯ ದಿನಾಚರಣೆಯ ಅಂಗವಾಗಿ ನಗರದ ಟೌನ್ಹಾಲ್ ಮುಖ್ಯ ರಸ್ತೆಯಿಂದ ಜಾಗೃತಿ ಜಾಥಾ ನಡೆಸಿದರು. ವಿಶ್ವ ತುರ್ತು ಆರೋಗ್ಯ ದಿನಾಚರಣೆಯ ಅಂಗವಾಗಿ ನಗರದ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ಜಾಗೃತಿ ಜಾಥಾಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಹುಲಿನಾಯ್ಕರ್ ಚಾಲನೆ ನೀಡಿದರು. ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ 100 ಸಂಖ್ಯೆಯಲ್ಲಿ ವೈದ್ಯರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಜಾಗೃತಿ ಘೋಷವಾಕ್ಯದೊಂದಿಗೆ ನಗರದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿದರು. ಇನ್ನು ಇದೇ ವೇಳೆಯಲ್ಲಿ ಮಾತನಾಡಿದ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ MS ಪಾಟೀಲ್, ಕಾಲೇಜಿನ ವತಿಯಿಂದ ವಿಶ್ವ ತುರ್ತು ಆರೋಗ್ಯ ದಿನಾಚರಣೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯ ಉದ್ದೇಶ ನಮ್ಮ ಸುರಕ್ಷತೆಯೇ ನಮ್ಮ ಆದ್ಯತೆಯಾಗಿದೆ. ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಾಗಿರುತ್ತದೆ. ಹಾಗಾಗಿ ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವುದರ ಸಲುವಾಗಿ ಈ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಶ್ರೀದೇವಿ ಆಸ್ಪತ್ರೆಯು ತುರ್ತು ಚಿಕಿತ್ಸೆಗೆ ಪೂರಕವಾಗಿರುವ ಅತ್ಯಾಧುನಿಕ ಸುಸಜ್ಜಿತವಾದ ಉಪಕರಣಗಳು ನಮ್ಮ ಆಸ್ಪತ್ರೆಯಲ್ಲಿವೆ ಎಂದರು. ಇವತ್ತು ಶ್ರೀದೇವಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ವರ್ಲ್ಡ್ ಎಮರ್ಜೆನ್ಸಿ ಮೆಡಿಸಿನ್ ಡೇಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಧ್ಯೇಯವಾಕ್ಯ ಯುವರ್ ಸೇಫ್ಟಿ ಈಸ್ ಅವರ್ ಪ್ರಿಯಾರಿಟಿ. ಎಲ್ಲೆಲ್ಲಿ ನಾವು ಎಮರ್ಜೆನ್ಸಿ ಅಂತ ಹೇಳಿದ್ರೆ ಬರೀ ಅಪಘಾತ, ರೋಡ್ ಆಕ್ಸಿಡೆಂಟ್ ಅಷ್ಟೇ ಅನ್ಕೋತೀವಿ. ಅದಲ್ಲದೇ ಮೇ ಬಿ ಕಾರ್ಡಿಯಕ್ ಎಮರ್ಜೆನ್ಸಿ ಇರಬಹುದು ಅಥವಾ ಇಂಡಸ್ಟ್ರಿಯಲ್ ಎಮರ್ಜೆನ್ಸಿ ಇರ್ಬೋದು, ಫೈರ್ ಎಮರ್ಜೆನ್ಸಿ ಇರಬಹುದು. ಇದೆಲ್ಲ ಥರದ ಎಮರ್ಜೆನ್ಸಿಗಳನ್ನು ಒಂದು ಹಾಸ್ಪಿಟ್ಲಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇರುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿ ಕೊಡಲಿಕ್ಕೆ ಇದೊಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗವನ್ನು ಕಡ್ಡಾಯವಾಗಿ ಮಾಡಿದ್ದಾರೆ. ಭಾರತದಲ್ಲಿ ರೋಡ್ ಆಕ್ಸಿಡೆಂಟಲ್ಲಿ ಸುಮಾರು ಜನ ಸಾವನ್ನಪ್ತಾ ಇದ್ದಾರೆ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಜನಗಳಲ್ಲಿ ಒಂದು ಇದೆ, ರೋಡ್ ಆಕ್ಸಿಡೆಂಟ್ ಆದರೆ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ನಾವೆಲ್ಲ ಕೋರ್ಟಿಗೆ ಹೋಗಬೇಕು, ಪೊಲೀಸ್ ಎಲ್ಲ ನಮಗೆ ಎನ್ಕ್ವೈರಿ ಮಾಡ್ತಾರೆ ಅನ್ನೋ ಒಂದು ಭಾವನೆ ಇದೆ. ಇದನ್ನು ಹೋಗಲಾಡಿಸ್ಲಿಕ್ಕೂ ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಎನಿ ಆಕ್ಸಿಡೆಂಟ್ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಪೇಷಂಟ್ ಕರ್ಕೊಂಡು ಬಂದರೆ ಅವ್ರಿಗೇನು ಲೀಗಲಿ ಮತ್ತು ಅವ್ರನ್ನೇನು ಎನ್ಕ್ವೈರಿ ಮಾಡೋದಾಗಲಿ ಅದೇನು ಇರೋದಿಲ್ಲ. ಇದೊಂದು ಹ್ಯುಮ್ಯಾನಿಟಿ ವರ್ಕ್. ಯಾರಿಗಾದರೂ ಎಮರ್ಜೆನ್ಸಿ ಇದ್ದರೆ ಹಾಸ್ಪಿಟ್ಲಿಗೆ ಕಳಿಸೋದು ಒಂದು ಮನುಷ್ಯತ್ವ ಅಂದ್ಕೊಂಡು ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ.
ಇನ್ನು ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಲ್ ಹರೇಂದ್ರ ಕುಮಾರ್ ಮಾತನಾಡಿ, ಅಪಘಾತಗಳು ಸಂಭವಿಸಿದಾಗ ಸ್ಥಳೀಯರು ಅವರನ್ನ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಬೇಕಾಗಿದೆ. ತುರ್ತು ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಯೂ ನಿರಂತರ ಆಂಬ್ಯುಲೆನ್ಸ್ ಹಾಗೂ ವೈದ್ಯಕೀಯ ಸೇವೆ ದೊರೆಯುತ್ತದೆ. ಇದರ ಸದುಪಯೋಗವನ್ನ ಜನತೆ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ತುರ್ತು ವೈದ್ಯಕೀಯ ದಿನವಾಗಿ ಮೇ 22ನೇ ತಾರೀಕು ಶ್ರೀದೇವಿ ಮಹಾವೈದ್ಯಕೀಯ ವಿದ್ಯಾಲಯದಿಂದ ಆಚರಿಸಲಾಗ್ತಾ ಇದೆ. ಅದು ಆಸ್ಪತ್ರೆಯಲ್ಲಿ ಆಗಿರ್ಬೋದು ಅಥವಾ ನೀವು ಹೊರಗಡೆ ಕೆಲಸ ಮಾಡೋ ಥರ ಸ್ಥಳದಲ್ಲಾಗಿರ್ಬೋದು ಅಥವಾ ಒಂದು ಆಕ್ಸಿಡೆಂಟ್ ಏನು ಹೊರಗಡೆ ರೋಡ್ ಆಕ್ಸಿಡೆಂಟ್ ಆಗುತ್ತೆ ಎಲ್ಲ ಸಂದರ್ಭದಲ್ಲೂ ಎಮರ್ಜೆನ್ಸಿ ಕೇರ್ ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇದು ಒಬ್ಬ ವೈದ್ಯರಿಂದ ಸಾಧ್ಯವಿಲ್ಲ, ಒಬ್ಬ ಸುರಕ್ಷತೆಗಾಗಿ ಇದು ವೈದ್ಯರಲ್ಲದೆ ವೈದ್ಯ ಸಹಭಾಗಿತ್ವದಿಂದ ಅಂದರೆ ದಾದಿಗಳಾಗಿರ್ಬೋದು ಅರೆ ವೈದ್ಯಕೀಯ ಸಿಬ್ಬಂದಿ ಇರ್ಬೋದು ಎಲ್ಲರೂ ಕೂಡಿ ಮಾಡುವಂಥ ಒಂದು ತುರ್ತು ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆಯಾಗಿರುತ್ತೆ. ಅದರಿಂದ ಎಲ್ಲರೂ ಸಹಭಾಗಿತ್ವದಿಂದ ಕೂಡಿ ಇದನ್ನು ನಮ್ಮ ರೋಗಿಗಳ ಸುರಕ್ಷತೆಗಾಗಿ ನಾವು ಏನೇನು ಕ್ರಮಗಳನ್ನ ಒಂದು ಸಮರೋಪಾದಿಯಲ್ಲಿ ಕೈಗೊಳ್ಳಬೇಕಾಗಿದೆ. ಅದನ್ನು ನಾವು ಜನಗಳಿಗೆ ಜನಜಾಗೃತಿ ಮಾಡಲು ಈ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ. ವರ್ಲ್ಡ್ ಎಮರ್ಜೆನ್ಸಿ ಮೆಡಿಸಿನ್ ಡೇ ಅಂತ ಕನ್ನಡದಲ್ಲಿ ಹೇಳಬೇಕಾದ್ರೆ ವಿಶ್ವ ತುರ್ತು ಚಿಕಿತ್ಸಾ ದಿನಾಚರಣೆ ಅಂತಾರೆ. ಅದರ ಅಂಗವಾಗಿ ನಾವು ಶ್ರೀದೇವಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಹಾಗೂ ರಿಸರ್ಚ್ ಹಾಸ್ಪಿಟ್ಲಿಂದ ಜನಗಳಿಗೆ ಏನೇನು ಎಮರ್ಜೆನ್ಸಿ ಅವೇರ್ನೆಸ್ ಏನು ಕ್ರಿಯೇಟ್ ಮಾಡಬೇಕಲ್ಲ, ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಿದ್ವಿ. ಅದರಲ್ಲಿ ನಾವು ಏನೇನು ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಶ್ರೀದೇವಿ ಮೆಡಿಕಲ್ ಕಾಲೇಜಲ್ಲಿ ಅತ್ಯಾಧುನಿಕ ಸೌಲಭ್ಯ ಹೊಂದಿದ್ದು ಸುಸಜ್ಜಿತ ICU ವಿಭಾಗಗಳಿದ್ದಾವೆ. ಅದರಂತೆ ಸ್ಪೆಷಾಲಿಟಿ ಕ್ಲಿನಿಕ್ ಇರುತ್ತೆ, ಅದರಂತೆ ಸೂಪರ್ ಸ್ಪೆಷಾಲಿಟಿಗಳಾದ ನ್ಯೂರೋ ಸರ್ಜರಿ, ಯೂರಾಲಜಿ, ಅದೇ ರೀತಿ ಕಾರ್ಡಿಯಾಕ್ ಸರ್ಜರಿ ಕಾರ್ಡಿಯಾಲಜಿ ಇದೆ. ಅದರಲ್ಲಿ ನಮ್ಮಲ್ಲಿ ಏನು ತುರ್ತು ಚಿಕಿತ್ಸಾ ಸಂಬಂಧ ಆಗುತ್ತಲ್ಲ ಆ ಟೈಮಲ್ಲಿ ಎಲ್ಲ ಪ್ರೀ ಹಾಸ್ಪಿಟಲ್ ಕೇರ್ ಅಂತ ಹೇಳ್ತಾರೆ. ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ MR ಹುಲಿನಾಯ್ಕರ್, ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್, ಡಾಕ್ಟರ್ ಲಾವಣ್ಯ, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ MS ಪಾಟೀಲ್, ಶ್ರೀದೇವಿ ಸಂಸ್ಥೆಯ ಆಡಳಿತ ಅಧಿಕಾರಿಯಾದ ಪ್ರೊಫೆಸರ್ TV ಬ್ರಹ್ಮದೇವಯ್ಯ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ನ್ಯೂಸ್ ಡೆಸ್ಕ್, ಅಮೋಕ್ TV, ತುಮಕೂರು. ಮಧುಗಿರಿ ಕ್ಷೇತ್ರದ ಶಾಸಕ ಹಾಗೂ DCC ಬ್ಯಾಂಕ್ ಅಧ್ಯಕ್ಷರೂ ಆದ KN ರಾಜನರವರು ಪ್ರಪ್ರಥಮ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ತುಮಕೂರಿನ ಗುಂಜಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ತುಮಕೂರಿನ TAPCMS ನಿರ್ದೇಶಕರು ಹಾಗೂ ಯುವ ಮುಖಂಡರು ಆದ MV ರಾಘವೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಯುವಕರು ಹಾಗೂ TAPCMS ಸಿಬ್ಬಂದಿಗಳು ಗುಂಚಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ರಾಜಣ್ಣನವರ ಪರವಾಗಿ ಘೋಷಣೆಗಳನ್ನ ಕೂಗುತ್ತಾ ಸಿಹಿ ಹಂಚಿ ಸಂಭ್ರಮಿಸಿದ್ರು. ದೀನದಲಿತರ ಬಡವರ ನೋವುಗಳಿಗೆ ಸ್ಪಂದಿಸುವ ಧೀಮಂತ ರಾಜಕಾರಣಿ KN ರಾಜನರವರಿಗೆ ಸಚಿವ ಸ್ಥಾನ ದೊರಕಿದ್ದು ಜಿಲ್ಲೆಗೆ ಸಂದ ಗೌರವವಾಗಿದೆ ಅಂತ TAPCMS ನಿರ್ದೇಶಕ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಇವತ್ತು ಏನು ನಮ್ಮ ದೀನದಲಿತರ ಆಶಾಕಿರಣ ಹಾಗೂ ಅಹಿಂದ ವರ್ಗದ ನಾಯಕರಾದಂಥ ನಮ್ಮ KN ರಾಜಣ್ಣ ಸಾಹೇಬರು ಇವತ್ತು ಮಂತ್ರಿಗಿರಿನ ಅಲಂಕರಿಸಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷ ತಂದಿದೆ. ಹಂಗಾಗಿ ಇದೊಂದು ಈ ಜಿಲ್ಲೆಗೆ ಒಂದು ಕೀರ್ತಿ ತಂದಂಥ ಒಂದು ಸುಸಂದರ್ಭ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಇವತ್ತು ಅದರ ಪ್ರಯುಕ್ತ ನಮ್ಮ TAPMC ಸೊಸೈಟಿ ವತಿಯಿಂದ ಈ ಸುಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಣೆಯನ್ನು ವಿತರಿಸಲಾಯಿತು. ಈ ಸಾಹೇಬರು KN ರಾಜಣ್ಣ ಸಾಹೇಬರು ಹಿಂದೆ ಎರಡು ಬಾರಿ ಶಾಸಕರಾಗಿದ್ದರು. ಈ ಬಾರಿ ಅತಿ ಹೆಚ್ಚಿನ ಜಿಲ್ಲೆಗೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಜಯಗಳಿಸಿ ಇವತ್ತು ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅವರ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅದನ್ನು ಭಾವಿಸ್ತೇನೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ KN ರಾಜಣ್ಣರವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕೆಂದು ರಾಘವೇಂದ್ರ ಸ್ವಾಮಿ ಒತ್ತಾಯಿಸಿದ್ದಾರೆ. ತಮ್ಮ ತಂದೆಯನ್ನ ತುಮಕೂರು ನಗರಸಭೆ ಅಧ್ಯಕ್ಷರನ್ನಾಗಿ ಮಾಡಿದ್ದ ಕೀರ್ತಿ KN ರಾಜಣ್ಣರವರಿಗೆ ಸಲ್ಲುತ್ತದೆ ಎಂದು TP ಮಂಜುನಾಥ್ ಅವರ ಪುತ್ರ ಹೇಳಿದ್ದಾರೆ. ಇನ್ನು ರಾಜಣ್ಣರವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ತಮ್ಮ ಕುಟುಂಬಕ್ಕೆ ಅತೀವ ಸಂತಸವಾಗಿದೆ ಅಂತ ಅವರು ತಿಳಿಸಿದರು. ನಾವು ಏನು ಖುಷಿ ವಿಚಾರ ಅಂದರೆ KN ರಾಜಣ್ಣ ಅವರು ಪ್ರಥಮ ಬಾರಿ ಸಚಿವರಾಗಿರೋದ್ರಿಂದ ತುಂಬ ಖುಷಿ ಪಡ್ತಿದ್ದೀವಿ ನಾವೆಲ್ಲ. ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಅಂತ ತುಂಬ ಕೇಳ್ಕೊತಿದ್ದೀರಿ. ನಮಗೆ ಪ್ರಥಮ ಬಾರಿ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ತುಂಬ ಖುಷಿ ಇದೆ.
ಹಂಗಾಗಿ ನಾವೆಲ್ಲ ಇವತ್ತು ಪಟಾಕಿ ಹಚ್ಚಿ ಸಿಹಿ ಹಚ್ಚಿ ತುಂಬ ಖುಷಿಯಾಗಿ ಆಚರಿಸಿದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ನ ಕಾರ್ಯದರ್ಶಿ ರವಿಕುಮಾರ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದು ಅವರ ಅಭಿಮಾನಿಗಳಿಗೆ ಭಾರೀ ನಿರಾಶೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಜಿಲ್ಲೆಯ ಇಬ್ಬರಿಗೆ ಸಚಿವ ಸ್ಥಾನ ಲಭ್ಯವಾಗಿದ್ದು ಶಿರಾ ಕ್ಷೇತ್ರದ ಶಾಸಕರೂ ಆದ ಮಾಜಿ ಸಚಿವ ಟಿಬಿ ಜಯಚಂದ್ರರವರಿಗೆ ಸಚಿವ ಸ್ಥಾನ ದೊರಕುತ್ತದೆ ಎಂಬ ಆಶಾಭಾವನೆ ಇದ್ದು ಕೊನೆಗಳಿಗೆಯಲ್ಲಿ ಸಚಿವ ಸ್ಥಾನ ಸಿಗದಿದ್ದು ಜಿಲ್ಲೆಗೆ ಲಭ್ಯವಾಗಬೇಕಿದ್ದ ಮೂರು ಸಚಿವ ಸ್ಥಾನ ಪೈಕಿ ಕೇವಲ ಎರಡಕ್ಕೆ ಮಾತ್ರ ಸೀಮಿತವಾಗಿದೆ. ಇನ್ನು ಜಿಲ್ಲೆಯಲ್ಲಿ ಈ ಬಾರಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿದ್ದರೂ ಕೇವಲ ಎರಡು ಸಚಿವ ಸ್ಥಾನ ಲಭ್ಯವಾಗಿದೆ. ಮಾಜಿ ಉಪಮುಖ್ಯಮಂತ್ರಿಯಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನೂತನ ಗೃಹ ಸಚಿವರಾಗಿದ್ದಾರೆ. ಪ್ರಪ್ರಥಮ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಎನ್ ರಾಜಣ್ಣರವರಿಗೆ ನಿರೀಕ್ಷೆಯಂತೆ ಸಹಕಾರ ಇಲಾಖೆ ಖಾತೆ ಲಭ್ಯವಾಗಿದೆ. ಇನ್ನು ನೀರಾವರಿ, ಕಾನೂನು ಮತ್ತು ಸಂಸದೀಯ ಸಚಿವ ಸ್ಥಾನ ದೊರಕುತ್ತದೆ ಎಂಬ ಆಶಾಭಾವನೆ ಹೊಂದಿದ್ದ ಟಿಬಿ ಜಯಚಂದ್ರರವರಿಗೆ ಸಚಿವ ಸ್ಥಾನ ನೀಡದೆ ನಿರ್ಲಕ್ಷ್ಯ ಮಾಡಿದ್ದು ಕ್ಷೇತ್ರದ ಜನರಿಗೆ ಹಾಗೂ ಅವರ ಅಭಿಮಾನಿಗಳಿಗೂ ಭಾರೀ ನೋವು ಉಂಟಾಗಿದೆ. ಇದೇ ಕೊನೆ ಚುನಾವಣೆ ಎಂದು ಹೇಳುತ್ತಾ ಶಿರಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರೂ ಸಚಿವರಾಗುವ ಭಾಗ್ಯವನ್ನ ಜಯಚಂದ್ರರವರು ಕಳೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಸಹ ಜಯಚಂದ್ರರವರು ಶಾಸಕರಾಗಿಯೇ ಉಳಿದುಕೊಳ್ಳುವಂತಾಗಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷದ ರಾಜಕಾರಣ ನಡೆಯುತ್ತಿದೆ. ಇದರಿಂದ ರಾಜ್ಯದ ಜನರಿಗೆ ಸಂಕಷ್ಟ ಎದುರಾಗಲಿದೆ ಅಂತ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ನವೀನ್ ತುಮಕೂರಿನಲ್ಲಿ ಆತಂಕ ವ್ಯಕ್ತಪಡಿಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನರು ಮತ ನೀಡಿರುವುದು ಗ್ಯಾರಂಟಿ ಕಾರ್ಡ್ಗಳನ್ನ ನೋಡಿ. ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ಮತದಾರರನ್ನ ದಿಕ್ಕು ತಪ್ಪಿಸಿದೆ. ಆ ಗ್ಯಾರಂಟಿಗಳನ್ನ ಕೊಡುವಲ್ಲಿ ಈಗ ಷರತ್ತುಗಳನ್ನ ವಿಧಿಸುತ್ತಿರುವುದರಿಂದ ಜನತೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷವನ್ನ ಮತ್ತಷ್ಟು ಬಲಪಡಿಸುವ ಕೆಲಸವನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾಡಬೇಕಿದೆ. ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದಿರುವ ಕಾಮಗಾರಿಗಳಿಗೆ ತಡೆಯಾಜ್ಞೆ ನೀಡಿರುವುದು ಜನರಲ್ಲಿ ಸಂಕಷ್ಟಕ್ಕೆ ಕಾರಣವಾಗಿದೆ ಎಂದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ವಿಶ್ಲೇಷಣೆಯ ಸಭೆಗಳು, ಆತ್ಮಾವಲೋಕನ ಸಭೆಗಳು, ಸೋಲಿಗೆ ಪ್ರಮುಖವಾದಂತಹ ಕಾರಣಗಳೇನು, ಬರುವಂತ ದಿನಗಳಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಯಾದಂಥ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಾವು ಮಾಡಬೇಕಾಗಿರುವಂತಹ ಸಿದ್ಧತೆಗಳು, ಲೋಕಸಭೆಗೆ ನಾವು ಮಾಡಬೇಕಾಗಿರುವಂತಹ ಸಿದ್ಧತೆ, ಕಾರ್ಯಕರ್ತರಲ್ಲಿ ಆತ್ಮಸ್ಥೈರ್ಯ ತುಂಬುವಂತ ಈ ಅನೇಕ ವಿಷಯಗಳ ಕುರಿತು ನಾವು ಮತ್ತೊಮ್ಮೆ ಸೋಲನ್ನ ಸವಾಲಾಗಿ ಸ್ವೀಕರಿಸಿ ತುಮಕೂರು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಭದ್ರವಾಗಿ ಕಟ್ಟುವಂಥ ಮತ್ತು ಚುನಾವಣೆಯಲ್ಲಿ ಗೆಲ್ಲುವಂಥ ರೀತಿಯಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸ್ತೇವೆ ಅನ್ನೋವಂಥದ್ದನ್ನು ನಾವು ಮಾಧ್ಯಮದ ಮೂಲಕ ನಮಗೆ ಮತವನ್ನು ನೀಡಿರುವಂಥ ಎಲ್ಲ ಮತದಾರರಿಗೆ, ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ನೀಡುವಂಥ ಎಲ್ಲ ಮತದಾರರಿಗೆ ಅಭಿನಂದನೆಗಳನ್ನು ತಿಳಿಸೋದು ಮತ್ತು ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ, ನಮಗೆ ಕೊಟ್ಟಂತ ಬೆಂಬಲದ ಹಿನ್ನೆಲೆಯಲ್ಲಿ ನಾವು ಮುಂದಿನ 5 ವರ್ಷ ರಾಜ್ಯದಲ್ಲಿ ಒಂದು ಉತ್ತಮ ವಿರೋಧ ಪಕ್ಷದ ಜವಾಬ್ದಾರಿಯನ್ನ ವಹಿಸುವುದರ ಜೊತೆಗೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಆಗ್ಬೇಕಾದಂತಹ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ನಾವು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಂತ ಕಾಮಗಾರಿಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಮುಂದುವರಿಸುವಂತ ನಿಟ್ಟಿನಲ್ಲಿ ನಾವು ಎಲ್ಲ ಪರಿಶ್ರಮವನ್ನು ಪ್ರಯತ್ನವನ್ನ ಮಾಡ್ತೇವೆ ಅನ್ನೋಂಥದನ್ನ ತುಮಕೂರು ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ತಿಳಿಸುವಂತ ಉದ್ದೇಶ ನಮ್ಮದಾಗಿದೆ. ಜನ ಕಲ್ಯಾಣಕ್ಕಾಗಿ ಅಧಿಕಾರಿಗಳು ಬದ್ಧತೆಯಿಂದ ಕಾರ್ಯನಿರ್ವಹಿಸತಕ್ಕದ್ದು, ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಅಧಿಕಾರಿಗಳಿಗೆ ತಿಳಿಸಿದರು.
ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿಯಲ್ಲಿ ತಮ್ಮ ನೂತನ ಕಚೇರಿ ಪೂಜೆ ಸಲ್ಲಿಸಿ ನಂತರ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡಬಾರದು ಆಯಾ ಕಚೇರಿ ಕೆಲಸಗಳು ಸಕಾಲದಲ್ಲಿ ಮಾಡತಕ್ಕದ್ದು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಮಳೆಗಾಲ ಬಂದಿದ್ದು ಮಳೆಯಿಂದ ಯಾವುದೇ ಅನಾಹುತ ಆಗಬಾರದು ಪಂಚಾಯಿತಿ ಕಂದಾಯ ವೃತ್ತ ನಗರಸಭೆ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ಅನಾಹುತ ಸಂಭವಿಸಿದಲ್ಲಿ ಕೂಡಲೇ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಸರ್ಕಾರದಿಂದ ಬಂದ ಪರಿಹಾರ ಕೂಡಲೇ ನೀಡಬೇಕು ಪರಿಹಾರವನ್ನು ತಿಂಗಳಾನುಗಟ್ಟಲೆ ಕಾಯಿಸಬಾರದು ಎಂದರು ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಕಾರಣಕ್ಕೂ ಲಂಚ ತೆಗೆದುಕೊಳ್ಳಬಾರದು ರೈತರು ಸುಖ ಸುಮ್ಮನೆ ಕಚೇರಿಗೆ ಅಲೆದಾಟ ಮಾಡಬಾರದು ದಲ್ಲಾಳಿಗಳ ಕಾಟಕ್ಕೆ ಕಡಿವಾಣ ಹಾಕಬೇಕು ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಶ್ರಮಿಸಬೇಕು ವರ್ತಕರಿಗೆ ಸಾರ್ವಜನಿಕರಿಗೆ ತೊಂದರೆ ನೀಡುವ ಕಿಡಿಗೇಡಿಗಳನ್ನು ಮಟ್ಟ ಹಾಕಬೇಕು ನಮ್ಮ ಪಕ್ಷದ ಕಾರ್ಯಕರ್ತರು ಆದರೂ ನಾನು ಅಂತಹ ಕೆಲಸಕ್ಕೆ ನಾನು ಬೆಂಬಲ ನೀಡುವುದಿಲ್ಲ ನೀವು ಯಾವುದೇ ಅಡ್ಡಿ ಆತಂಕ ತೊರೆದೇ ಕೆಲಸ ನಿರ್ವಹಿಸಿ ಎಂದು ಸೂಚನೆ ಕೊಟ್ಟರು ಹತ್ತಿರದಲ್ಲಿ ತಾಲೂಕು ಆಡಳಿತದ ಒಂದು ಕಚೇರಿಯಲ್ಲಿ ನಮ್ಮ ಒಂದು ಶಾಸಕರ ಒಂದು ಕಚೇರಿಯನ್ನು ಉದ್ಘಾಟನೆ ಇತ್ತು ಅದಕ್ಕೋಸ್ಕರ ಪೂಜೆಗೆ ಅಂತ ನಿಮ್ಮನ್ನೆಲ್ಲ ಕರೆದು ಅದರ ಜೊತೆಗೆ ಒಂದು ಪರಿಚಯಾತ್ಮಕವಾದಂಥ ಒಂದು ಸಭೆಯನ್ನು ಕೂಡ ನಡೆಸಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ವಿ ನೀವೆಲ್ಲ ಇಷ್ಟು ಇನ್ ಟೈಮಿಗೆ ನೀವೆಲ್ಲ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ತಹಸೀಲ್ದಾರ್ ಅವರು ಹೇಳಿದಂಗೆ ಮಳೆಗಾಲ ಈಗಾಗಲೇ ಸ್ಟಾರ್ಟ್ ಆಗಿದೆ ಅನೇಕ ಕಡೆ ದೂರುಗಳು ಬರ್ತಾ ಇದೆ ಅನೇಕ ಕಡೆ ಬೆಳೆಗಳು ನಾಶ ಆಗಿದೆ ಬಾಳೆ ತೋಟಗಳಿರ್ಬೋದು ಮನೆಗಳಿರ್ಬೋದು ಹೀಗೆ ಅನೇಕ ಕಡೆ ನಮ್ಮದು ನಷ್ಟ ಬೆಳೆ ನಷ್ಟ ಆಗಿದೆ ಮನೆಗಳು ಇದಾಗಿದೆ ಅಂತ ಅಂದ್ಬಿಟ್ಟು ದೂರುಗಳು ಬರ್ತಾ ಇದೆ ಆ ದೂರಿಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಹೇಳ್ದಂಗೆ ಪರಿಹಾರ ಇನ್ ಟೈಮಲ್ಲಿ ಕೊಟ್ಟರೆ ಭಾರಿ ಒಳ್ಳೆಯದು ಅದು ಲೇಟ್ ಆದರೂ ಕೂಡ ಅದು ಅರ್ಥವಿರೋದಿಲ್ಲ ಅಂತ ಹೇಳ್ತಾ ಆದಷ್ಟು ಬೇಗ ಪರಿಹಾರವನ್ನು ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅದೇ ಮಳೆಗಾಲ ಇರೋದ್ರಿಂದ ನದಿ ದಂಡೆಯಲ್ಲೂ ಕೂಡ ಅನೇಕ ವಸತಿ ನಾನು ನೋಡಿದ್ದೆ ಎಲ್ಲ ಮನೆಗಳಿಗೆಲ್ಲ ನೀರು ತುಂಬಿ ಸದ್ಯ ಪ್ರಾಣ ಹಾನಿಯಾಗ ತಪ್ಪಿತ್ತು ಲಾಸ್ಟ್ ಟೈಮ್ಗೆ ಮನೆಯೊಳಗೆ ಹೋದರೆ ಒಂದು ಸುಮಾರು ಒಂದು ಸೊಂಟದ ಮಟ್ಟಿಗೆ ನೀರು ತುಂಬಿತ್ತು ಅಂಥ ಒಂದು ಪರಿಸ್ಥಿತಿ ಮುಂದೆ ಕೂಡ ಬಂದರೂ ಬರ್ಬೋದು ಹೇಳೋಕ್ಕಾಗೋದಿಲ್ಲ ಮಳೆ ಏನಾದರೂ ಜಾಸ್ತಿ ಆದಾಗ ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ಈಗಾಗಲೇ ಮನೆಗಳ ಬೇರೆ ಕಡೆ ಸೈಟ್ಗಳು ಕೊಡುವಂಥ ಒಂದು ವ್ಯವಸ್ಥೆಗೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದು ಆದಷ್ಟು ಬೇಗ ಆಗಲಿ ಅದಕ್ಕೇನು ನಾನು ಸಹಕಾರ ಬೇಕು ಅದನ್ನು ಕೊಡ್ತೀನಿ ಆದಷ್ಟು ಶಿಫ್ಟ್ ಆಗೋದು ಬೆಸ್ಟಲ್ಲಿ ನೈದಿಕ ದಂಡೆ ಇರುವಂಥ ಮನೆಗಳು ಆದಷ್ಟು ಗುರ್ಸಿ ಅತಿಯ ಹತ್ತಿರದಲ್ಲಿರೋ ಮನೆಗಳನ್ನ ಶಿಫ್ಟ್ ಮಾಡಬೇಕಾಯ್ತದೆ ಇನ್ನು ಸಭೆಯಲ್ಲಿ ಇಒ ಹರೀಶ್ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್ ನಗರಸಭೆ ಪೌರಾಯುಕ್ತೆ ಎಂಡಿ ಗೀತಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ಇತರರು ಉಪಸ್ಥಿತರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕನೇ ಬಾರಿ ಶಾಸಕರಾಗಿರುವ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯ ಹೇರಿದ್ದಾರೆ ಅಥಣಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಪ್ರತಿಯೊಂದು ಕೆಲಸಕ್ಕೆ ರೈತರಿಂದ ಹಾಗೂ ಸಾಮಾನ್ಯ ಜನರಿಂದ ಹಣ ಪೀಕುತ್ತಿದ್ದಾರೆ ಅಂತ ಅಲ್ಲಿನ ಭ್ರಷ್ಟಾಚಾರ ಕಂಡು ರೈತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ ಅಥಣಿ ಸಬ್ ರಿಜಿಸ್ಟರ್ ಕಲಾವತಿ ಮಾಲವಾಡಿಯನ್ನ ತರಾಟೆಗೆ ತೆಗೆದುಕೊಂಡ ರೈತ ಮುಖಂಡರು ಪ್ರತಿಯೊಂದು ನೋಂದಣಿಗೆ ಹೆಚ್ಚುವರಿಯಾಗಿ 15,000 ರೂಪಾಯಿ ಅಧಿಕಾರಿಗೆ ಶುಲ್ಕ ಪಾವತಿ ಮಾಡಬೇಕಾಗಿದೆ ಇದು ಯಾಕೆ ಅಂತ ಪ್ರಶ್ನಿಸಿದರು ಅಥಣಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿಯಿಂದ ರೈತರು ಬೇಸತ್ತಿದ್ದಾರೆ ಕೂಡಲೇ ಈ ಭ್ರಷ್ಟಾಚಾರ ವ್ಯವಸ್ಥೆ ಸರಿ ಹೋಗದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಅಂತ ರೈತ ಮುಖಂಡ ಮಹದೇವ ಮಡಿವಾಳ ಅವರು ಎಚ್ಚರಿಕೆ ನೀಡಿದರು ಉದಯಮಾಕಣಿ ಅಮೋಕ್ ಟಿವಿ ಚಿಕ್ಕೋಡಿ ಏನ್ ಮಾಡೋದಿಲ್ರಿ ನಮ್ಗ ಒಬ್ರದ ನಮ್ ಕೆಲಸ ಮಾಡೋದ್ ಬೇಡ ಅವ್ರು ನಮ್ ಕೆಲಸ ನಮಗ್ ಅವಶ್ಯಕತೆ ಇಲ್ಲ ಈಗ ಟೋಟಲಿ ನಮ್ ತಾಲೂಕಿನ ಸಮಸ್ಯೆ ಕ್ಲಿಯರ್ ನಾವು ಕೇಳೋದು ಅರ್ಜಿ ಒಬ್ಬಂದು ಕೇಳಿದ್ರಿ ನಾವ್ ಒಬ್ಬಂದು ಕೇಳಿಲ್ಲ ಟೋಟಲಿ ತಾಲೂಕಿನ ರೈತರಿಗೆ ಅಧ್ಯಕ್ಷರ ತಾಲೂಕು ಆಗ್ತೈತಿ ನಮ್ ರೈತ ಸಂಘ
ಇದು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.